ಒಂದು 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 ಇಲ್ಲಿ ಪವರ್ ಇನ್ನೊಂದು ಪಾಯಿಂಟ್ ಇದೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಎಕ್ಸ್ ವೈ ಝಡ್, ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಎಕ್ಸ್ ವೈ ಝಡ್ ಒಂದು ಕೊಲೆ ಮಾಡಿಬಿಡ್ತಾನೆ ಅಂತ ಇದ್ಕೊಳ್ಳಿ. ಯಾವ ವ್ಯಕ್ತಿ ಇಂಥ ಪ್ರಯತ್ನ ಪಡಲ್ಲ? 100ರಲ್ಲಿ 10 ಕೇಸು ನಾವು ಕೇಳ್ದಂಗೆ, ಯಾರೊಬ್ಬ ತಲೆ ಕೆಡ್ದುಬಿಟ್ನಂತೆ, ಆ ತಲೆನೇ ಚೀಲದಲ್ಲಿ ತುಂಬಿಕೊಂಡು ಹೋಗಿ ಸ್ಟೇಷನ್ನಲ್ಲಿ ಠಾಣಾಧಿಕಾರಿ ಟೇಬಲ್ ಮೇಲೆ ಇಟ್ಟಂತೆ. ಇನ್ನಿಬ್ರು ನಾವು ಕೊಲೆ ಮಾಡಿದ ನಿಜಸ್ವಾಮಿ, ನಾವೇ ಬಂದು ಸರೆಂಡರ್ ಆಗ್ತಾ ಇದ್ದೀವಿ. ಈ ಥರ 100ಕ್ಕೆ 2 ಕೇಸೋ 3 ಕೇಸೋ 5 ಕೇಸೋ ಬಿಟ್ಬಿಟ್ರೆ ಇನ್ನು 95 ಕೇಸಲ್ಲಿ ಎಸ್ಕೇಪ್ ಆಗಿ ಟ್ರೈ ಮಾಡ್ತಾರೆ, ದೇಹನ ತುಂಡು ತುಂಡು ಮಾಡಿಬಿಡ್ತಾರೆ, 50 ಪೀಸ್ ಮಾಡ್ತಾನೆ, ಒಂದೊಂದು ತುಂಡು ಒಂದೊಂದು ಕಡೆ ಬಿಸಾಕೋ ಪ್ರಯತ್ನವನ್ನು ಮಾಡ್ತಾನೆ. ಇನ್ನೊಂದು ಕೇಸ್ಗಳಲ್ಲಿ ಅಲ್ಲೇನೋ ಫಿಂಗರ್ ಪ್ರಿಂಟ್ ಇರದೇ ಇರೋ ರೀತಿಯಲ್ಲಿ ಗ್ಲೌಸ್ ಹಾಕ್ಕೊಂಡಿರಬಹುದು, ಅವನು ಮಣ್ಣೆಲ್ಲ ಕ್ಲೀನ್ ಮಾಡಿರ್ತಾನೆ, ಯಾವುದೋ ಕೆಮಿಕಲ್ ತಂದು ವಾಶ್ ಮಾಡಿರ್ತಾನೆ. ಸೊ ಇದೆಲ್ಲ ಆಗ್ಬಿಡ್ತಾವಲ್ವಾ? ಒಂದು ಕೊಲೆ ಕೇಸ್ ಅಂತ ಬಂದಾಗ ಸಾಕ್ಷ್ಯನಾಶದ ಪ್ರಯತ್ನಗಳು, ಒಬ್ಬ ವ್ಯಕ್ತಿ ತನಗರಿವಿದ್ದು ಮಾಡ್ತಾನೋ ಅರಿವಿಲ್ದೇ ಮಾಡ್ತಾನೋ ಅಥವಾ ಆ ಸಂದರ್ಭದ ಗಾಬರಿಯಲ್ಲಿ ಮಾಡ್ತಾನೋ, ಪ್ರಯತ್ನ ಅಂತೂ ಒಂದಲ್ಲ ಒಂದು ದಿಕ್ಕಲ್ಲಿ ಯಾರು ನೋಡಲಿಲ್ವಾ, ಸಿ ಸಿ ಟಿ ವಿ ನಾನು ಸಿಕ್ಕಲಿಲ್ವಾ, ಮುಖ ಮುಚ್ಕೋಬಹುದಾ, ಓಡೋಗ್ಬಿಡ್ಬೋದಾ, ಊರು ಬಿಟ್ಬಿಡ್ಬಹುದಾ, ಇದೆಲ್ಲವನ್ನೂ ಮಾಡ್ತಾನೆ. ಹಾಗಿದ್ದಾಗ ಅವರೆಲ್ಲರಿಗೂ ಕೂಡ ಕೋರ್ಟ್ ಬೇಲ್ ಕೊಡಬಾರ್ದು ಅಂತ ಹೇಳುತ್ತಾ? ಪ್ರತಿಯೊಂದು ಇವಾಗ ನೋಡಿ, ಒಬ್ಬ ವ್ಯಕ್ತಿ ನೀವು ತಲೆ ಕಡ್ದು ಬಿಟ್ಟು ಸ್ಟೇಷನ್ ತಗೊಂಡೋಗಿ ಕೊಡ್ತಾನೆ, ನಾನು ಮರ್ಡರ್ ಮಾಡಿದೀನಿ ಅಂತ ಹೇಳ್ಬಿಟ್ಟು, ಅವ್ನು ಹ್ಯಾಸ್ ಆಲ್ರೆಡಿ ಡಿಸೈಡೆಡ್ ಟು ಮರ್ಡರ್ ಅಂಡ್ ಆಲ್ಸೋ ಹ್ಯಾಸ್ ಆಲ್ರೆಡಿ ಡಿಸೈಡೆಡ್ ಟು ಸಫರ್ ಇಂಪ್ರಿಸನ್ಮೆಂಟ್. ಓಕೆ, ಅದು ಒಂದು ಭಾಗ. ಇಲ್ಲಿ ಈ ಕೇಸಿನ ನೀವು ನೋಡಿದ್ರೆ ಘಟನೆ ಆಯ್ತು, ಆ ನಂತರ ನಾವು ಯಾವ ರೀತಿ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರೀ ಪ್ಲಾನ್ ಮಾಡಿದ್ದಾರೆ, ಹೌದಾ? ಸೊ ಒಂದು ಘಟನೆಯನ್ನ ನಾವು ಅದೃಶ್ಯ ಮಾಡೋದು ಬೇರೆ, ಅಂದ್ರೆ ಎವಿಡೆನ್ಸ್ ನ ನಾವು ಡಿಸಪಿಯರ್ ಮಾಡೋದು ಬೇರೆ, ಈ ಜಾಮೀನಿನ ಮೇಲೆ ಹೊರಗಡೆ ಬಂದು ಸಾಕ್ಷಿಗಳನ್ನ ಡಿಸಪಿಯರ್ ಮಾಡೋದು ಬೇರೆ. ಓಕೆ, ಒಬ್ಬ ವ್ಯಕ್ತಿಗೆ ಸಾಕ್ಷಿಯನ್ನು ಡಿಸಪಿಯರ್ ಮಾಡೋ ಶಕ್ತಿ ಇದೆಯಾ ಇಲ್ವಾ ಅನ್ನೋದು ಬಹಳ ಮುಖ್ಯ. ಓಕೆ, ಆ ಎಲ್ಲ ಕೇಸಲ್ಲೂ ಇದೇ ತಪ್ಪುಲ್ಲ. ನಾವು ಒಬ್ಬ ನಾರ್ಮಲ್ ವ್ಯಕ್ತಿ ಯಾವ್ದಾರ ಒಂದು ಸಾಕ್ಷಿಗೆ ಹೋಗಿ ಈ ರೀತಿ ನನ್ನ ಪರವಾಗಿ ನೀನ್ ಸಾಕ್ಷಿ ಕೊಡ್ಬೇಡಪ್ಪ ಅಂತ ಹೇಳಿದ್ರೆ ಅವನೇನ್ ಮಾಡ್ತಾನೆ? ಹೋಗ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟು ಹೇಳ್ತಾನೆ ನನಗೆ ಈ ತರ ಬಂದ್ಬಿಟ್ಟು ಥ್ರೆಟ್ ಮಾಡ್ತೀಯಾರ ಅಂತ ಹೇಳ್ಬಿಟ್ಟು, ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಹೇಳ್ತಾನೆ ನಂಗೆ ಈ ತರ ಟ್ಯಾಂಪರ್ ಮಾಡಕ್ ಹೊಡೆದ್ರು ಅಂತ ಹೇಳ್ಬಿಟ್ಟು. ಓಕೆ, ಅಥವಾ ಸೊ ಆದ್ರೆ ಇಂಥ ಪ್ರಭಾವಿ ವ್ಯಕ್ತಿ ವಿರುದ್ಧ ಆ ರೀತಿ ಒಬ್ಬ ಸಾಮಾನ್ಯ ಸಾಕ್ಷಿಗಳು ಹೋಗ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಅವ್ರು ನೋಡ್ಬೇಕು. ನಾನು ಏನಾರ ಇದನ್ನು ಹೇಳಿದ್ರೆ ಅವ್ನು ಟ್ಯಾಂಪರ್ ಮಾಡಿದ್ದು ಅಥವಾ ಅವ್ರು ಆಫರ್ ಮಾಡಿದ್ದು, ಅವ್ರು ಡಿಮ್ಯಾಂಡ್ ಮಾಡಿದ್ದು ಅಥವಾ ಅವ್ರು ಇನ್ಫ್ಲುಯೆನ್ಸ್ ಮಾಡಿದ್ದು, ನನಗೇನಾದ್ರು ತೊಂದರೆ ಆಗುತ್ತೆ ಹೇಳ್ಬಿಟ್ಟು ಒಂದು ಭಾವನೆ ಇರಲ್ವಾ ಸಾಕ್ಷಿಗಳಿಗೆ? ಹಾಗಾಗಿ ಈ ರೀತಿ ಯಾರಿಗೆ ಬೇಲ್ ಕೊಡ್ಬೇಕು ಯಾರಿಗೆ ಬೇಲ್ ಕೊಡಬಾರ್ದು ಅನ್ನೋದು ಆ ಅಪರಾಧಿಯ ಒಂದು ಪ್ರಭಾವ ಎಷ್ಟಿದೆ ಸಮಾಜದಲ್ಲಿ ಅದು ಕೂಡ ಮುಖ್ಯ ಆಗುತ್ತೆ. ಸರಿ, ಹಾಗಿದ್ರೆ ಒಬ್ರು ಸಿ ಎಂಗೋ ಒಬ್ರು ಡಿ ಸಿ ಎಂಗೋ ಇನ್ನೇನೋ ಆರೋಪ ಹೊತ್ಕೊಂಡು ಹೋಗ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಸಚಿವರುಗಳಿಗೋ ಎಮ್ ಎಲ್ ಎಗಳಿಗೋ ಲೈಫ್ ಲಾಂಗ್ ಕೇಸ್ 20 ವರ್ಷ ನಡೆದರೂ ಕೂಡ ಕೇಸಲ್ಲಿ ಶಿಕ್ಷೆ ತೀರ್ಮಾನ ಆಗಿ 20 ವರ್ಷ ಶಿಕ್ಷೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ 20 ವರ್ಷ ಜೈಲಲ್ಲೇ ಇರಬೇಕು ಅವರು. ಎಲ್ಲ ಪ್ರಭಾವಿಗಳೇ ಅಲ್ವೇ? ಎಮ್ ಎಲ್ ಎನೂ ಪ್ರಭಾವಿನೇ, ಸಚಿವನೂ ಪ್ರಭಾವಿನೇ, ಮುಖ್ಯಮಂತ್ರಿನೂ ಪ್ರಭಾವಿನೇ, ಒಳಗಡೆನೇ ಇರಬೇಕಲ್ಲ ಅವರೆಲ್ಲ ಅದನ್ನ ಕೇಸ್ಗಳ ಮೇಲೆ. ಅದು ನೇಚರ್ ಆಫ್ ಅಫೆನ್ಸ್ ಮೇಲೆ ಹೋಗುತ್ತೆ ಸರ್. ಇವಾಗ ಏನಾಗುತ್ತೆ, ನೇಚರ್ ಆಫ್ ಅಫೆನ್ಸ್ ಅಂತ ಹೇಳಿದ್ರೆ ನೀವು ಮನುಷ್ಯ ಸುಳ್ಳು ಹೇಳ್ಬೋದು, ಆದ್ರೆ ಡಾಕ್ಯುಮೆಂಟ್ ಸುಳ್ಳು ಹೇಳಲ್ಲ. ಸೊ ಈ ಏನು ನಾವು ಅಂದ್ರೆ ಒಬ್ಬ ಭ್ರಷ್ಟ ಅಧಿಕಾರಿ ಇರ್ಬೋದು ಅಥವಾ ಭ್ರಷ್ಟ ರಾಜಕಾರಣಿ ಇರ್ಬೋದು, ಅವ್ರ ಮೇಲೆ ನೀವು ಏನೇ ಚಾರ್ಜ್ ಶೀಟ್ ಹಾಕಿದ್ರು ಎಲ್ಲಾ ಚಾರ್ಜ್ ಶೀಟ್ ಗಳಿಗೂ ಅಲ್ಲಿ ದಾಖಲಾತಿ ಇರುತ್ತೆ. ನೀವು ಅದನ್ನ ನಾನು ಮಾಡಿಲ್ಲ ಅಂತ ಒಬ್ಬ ವ್ಯಕ್ತಿ ಹೇಳ್ಕೊಳ್ಳೋದಕ್ಕೆ ಚಾನ್ಸೇ ಇರಲ್ಲ. ಸೊ ಫಾರ್ ಎಕ್ಸಾಂಪಲ್ ವಾಲ್ಮೀಕಿ ಇರ್ಬೋದು, ಅದರಲ್ಲಿ ಹಣ ಬಿಡುಗಡೆ ಆಗಿರೋದು, ಒಬ್ಬನ ಅಕೌಂಟ್ ಇಂದ ಇನ್ನೊಬ್ಬನ ಅಕೌಂಟ್ಗೆ ವರ್ಗಾವಣೆ ಆಗಿರೋದು, ಇವಾಗ ಮೂಡ ಕೇಸ್ ಇರ್ಬೋದು, ಅಲ್ಲಿ ಪ್ರಾಪರ್ಟಿ ಇಲ್ದಲೇ ಇರೋದು, ಇವೆಲ್ಲ ಅದಕ್ಕೆ ಸಾಕ್ಷಿ ನಾಶದ ಸಾಕ್ಷಿ. ಇವನ್ ಹಾಸ್ಟೆಲ್ ಆದ್ರೂ ಕೂಡ ಆ ಡಾಕ್ಯುಮೆಂಟ್ ಸತ್ಯ ಹೇಳುತ್ತೆ. ಓಕೆ, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಆಪರ್ಚುನಿಟಿ ಇರುತ್ತೆ. ನಾನು ಹೌದು ಡಾಕ್ಯುಮೆಂಟ್ ಇದೆ, ಅವ್ರ ಹಾಸ್ಟೆಲ್ ಆಯ್ತು ಅಂದ್ರೆ ಅದೇ ವಿಟ್ನೆಸ್ ಗೆ ನಾನು ಕನ್ಫರ್ಮ್ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಎಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳು ಇದೆ ಈ ಕೊಲೆ ಕೇಸಿನಲ್ಲಿ, ಈ ತರದ ಕೇಸಲ್ಲಿ ಅದನ್ನೇ ನಾವು ಪ್ಯಾರಾಮೀಟರ್ ನಾವು ಅಳವಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಕರೆಕ್ಟ್.